ಲೈಟ್. ಇವತ್ತು ಯಾವುದೇ ಒಂದು ವಸ್ತುವನ್ನ ನಾವು ನೋಡ್ತಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬೆಳಕು. ನಮ್ಮ ಭೂಮಿ ಮೇಲೆ ಲೈಟಿನ ಮುಖ್ಯ ಸೋರ್ಸ್ ಸೂರ್ಯ. ಲೈಟ್ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದಾಗ ಆ ಆಬ್ಜೆಕ್ಟಿನ ಇಮೇಜ್ ನಮ್ಮ ಕಣ್ಣಲ್ಲಿರೋ ರೆಟಿನಾ ಮೇಲೆ ಬೀಳತ್ತೆ. ಆಗ ಅದು ನಮ್ಮ ಮೆದುಳಿಗೆ ಸಿಗ್ನಲ್ಸ್ ನ ಕಳಿಸುತ್ತೆ. ಒಂದೊಂದು ಲೈಟ್ ಕಲರ್ ಒಂದೊಂದು ವೇವ್ ಲೆಂತ್ ನ ಹೊಂದಿರುತ್ತೆ. ಉದಾಹರಣೆಗೆ ರೆಡ್ ಲೈಟ್ 430 ಟೆರಾಹರ್ಟ್ಸ್ ಫ್ರೀಕ್ವೆನ್ಸಿ ನ ಹೊಂದಿದ್ರೆ ಬ್ಲೂ ಲೈಟ್ 750 ಟೆರಾಹರ್ಟ್ಸ್ ಫ್ರೀಕ್ವೆನ್ಸಿ ನ ಹೊಂದಿರುತ್ತೆ. ಈ ಕಲೆಕ್ಷನ್ ಆಫ್ ಲೈಟ್ ನ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತಾರೆ. ಹಾಗೆ ಈ ಬ್ರಹ್ಮಾಂಡದಲ್ಲಿ ತುಂಬಾ ದೂರದಿಂದ ಬರೋ ಬೆಳಕನ್ನ ನಮ್ಮ ವಿಜ್ಞಾನಿಗಳು ಆಪ್ಟಿಕಲ್ ಟೆಲಿಸ್ಕೋಪ್ಸ್ ಮುಖಾಂತರ ಡಿಟೆಕ್ಟ್ ಮಾಡ್ತಾರೆ. ಹಾಗೆ ಅಂತರಿಕ್ಷದಲ್ಲಿ ನಿರಂತರವಾಗಿ ಪ್ರಯಾಣಿಸುತ್ತಿರುವ ರೇಡಿಯೋ ಸಿಗ್ನಲ್ಸ್ ನ ನಮ್ಮ ವಿಜ್ಞಾನಿಗಳು ರೇಡಿಯೋ ಟೆಲಿಸ್ಕೋಪ್ಸ್ ಮುಖಾಂತರ ಡಿಟೆಕ್ಟ್ ಮಾಡ್ತಾರೆ. ವೆಲ್, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಆಪ್ಟಿಕಲ್ ಟೆಲಿಸ್ಕೋಪ್ ಮತ್ತು ರೇಡಿಯೋ ಟೆಲಿಸ್ಕೋಪ್ ಬಗ್ಗೆ ಸಿಂಪಲ್ ಆಗಿ ನೋಡೋಣ. ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಆಪ್ಟಿಕಲ್ ಟೆಲಿಸ್ಕೋಪ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಿನ ಭಾಗವಾದ ವಿಸಿಬಲ್ ಲೈಟ್ ನ ಮೊದಲಿಗೆ ಫೋಕಸ್ ಮಾಡಿ ಆ ಬೆಳಕನ್ನ ಒಟ್ಟಿಗೆ ಸೇರಿಸುತ್ತೆ. ಹಾಗೆ ಕೊನೆಗೆ ಆ ವಿಸಿಬಲ್ ಲೈಟ್ ಸಹಾಯದಿಂದ ಅದರ ಮ್ಯಾಗ್ನಿಫೈಡ್ ಇಮೇಜ್ ನ ಕ್ರಿಯೇಟ್ ಮಾಡುತ್ತೆ. ಈ ಆಪ್ಟಿಕಲ್ ಟೆಲಿಸ್ಕೋಪ್ಸ್ ಅಪರ್ಚರ್ ಇಂದ ಬರೋ ವಿಸಿಬಲ್ ಲೈಟ್ ನ ಫೋಕಸ್ ಮಾಡಲು ಪಾಲಿಶ್ಡ್ ಮಿರರ್ಸ್ ಅಥವಾ ಗ್ಲಾಸ್ ಲೆನ್ಸಸ್ ನ ಬಳಸುತ್ತೆ. ಈ ಆಪ್ಟಿಕಲ್ ಟೆಲಿಸ್ಕೋಪ್ಸ್ ಅಲ್ಲಿ ಮೂರು ಪ್ರೈಮರಿ ಟೈಪ್ಸ್ ಇರುತ್ತೆ. ನಂಬರ್ 1 ರಿಫ್ರಾಕ್ಟರ್ಸ್, ಇವು ಬೆಳಕನ್ನ ಫೋಕಸ್ ಮಾಡಲು ಲೆನ್ಸಸ್ ನ ಯೂಸ್ ಮಾಡುತ್ತೆ. ನಂಬರ್ 2 ರಿಫ್ಲೆಕ್ಟರ್ಸ್, ಇವು ಮಿರರ್ಸ್ ನ ಯೂಸ್ ಮಾಡುತ್ತೆ. ಮತ್ತು ನಂಬರ್ 3 ಕ್ಯಾಥೋಡಿಯೋಪ್ಟ್ರಿಕ್ ಟೆಲಿಸ್ಕೋಪ್ಸ್, ಇವು ಬೋತ್ ಲೆನ್ಸಸ್ ಮತ್ತು ಮಿರರ್ಸ್ ನ ಸಹ ಯೂಸ್ ಮಾಡುತ್ತೆ. ಒಂದು ಟೆಲಿಸ್ಕೋಪಿನ ಆಬ್ಜೆಕ್ಟಿವ್ ಲೆನ್ಸ್ ಎಷ್ಟು ದೊಡ್ಡದಾಗಿದ್ರೆ ಆ ಟೆಲಿಸ್ಕೋಪ್ ಅಷ್ಟು ಬೆಳಕನ್ನ ಫೋಕಸ್ ಮಾಡಿ ಅದರ ಡೀಟೇಲ್ಸ್ ನ ರಿಸಾಲ್ವ್ ಮಾಡುತ್ತೆ. ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಆಪ್ಟಿಕಲ್ ಟೆಲಿಸ್ಕೋಪ್ ಗ್ರ್ಯಾಂಡ್ ಟೆಲಿಸ್ಕೋಪಿಯಾ ಕೆನಾರಿಯಸ್, ಇದನ್ನ ಶಾರ್ಟ್ ಆಗಿ GTC ಅಂತ ಸಹ ಕರೀತಾರೆ. ಇದು ಸ್ಪೇನ್ ದೇಶದ ಲಾಪಾಲ್ಮಾ ಐಲ್ಯಾಂಡ್ಸ್ ಅಲ್ಲಿದೆ. ಈ ಟೆಲಿಸ್ಕೋಪಿನ ವ್ಯಾಸ ಬರೋಬ್ಬರಿ 10.4 ಮೀಟರ್. ಹಾಗೆ ಇದು ಪ್ರಪಂಚದ ಅತ್ಯಂತ ದೊಡ್ಡ ಸಿಂಗಲ್ ಅಪರ್ಚರ್ ಆಪ್ಟಿಕಲ್ ಟೆಲಿಸ್ಕೋಪ್. ವಿಸಿಬಲ್ ಲೈಟ್ ಗಿಂತ ಲೆಂತಿ ವೇವ್ ಲೆಂತ್ ನ ಅಧ್ಯಯನ ಮಾಡಲು ನಮ್ಮ ವಿಜ್ಞಾನಿಗಳು ಈ ರೇಡಿಯೋ ಟೆಲಿಸ್ಕೋಪ್ಸ್ ನ ಬಳಸ್ತಾರೆ. ನಿಮಗ್ ಗೊತ್ತಾ, ಅಂತರಿಕ್ಷದಲ್ಲಿ ನಿರಂತರವಾಗಿ ತುಂಬಾ ದೂರದಿಂದ ರೇಡಿಯೋ ವೇವ್ಸ್ ಬರ್ತಾ ಇರತ್ತೆ. ಆ ರೇಡಿಯೋ ವೇವ್ಸ್ ನ ಡಿಟೆಕ್ಟ್ ಮಾಡಿ ಡಿಕೋಡ್ ಮಾಡೋದಿಕ್ಕೆ ನಮ್ಮ ವಿಜ್ಞಾನಿಗಳು ಈ ರೇಡಿಯೋ ಟೆಲಿಸ್ಕೋಪ್ಸ್ ನ ಬಳಸ್ತಾರೆ. ಆಪ್ಟಿಕಲ್ ಟೆಲಿಸ್ಕೋಪ್ಸ್ ರಾತ್ರಿ ಆಕಾಶದಲ್ಲಿ ಕಾಣಿಸೋ ದೂರದ ಆಬ್ಜೆಕ್ಟ್ಸ್ ನ ಅಧ್ಯಯನ ಮಾಡಲು ಯೂಸ್ ಮಾಡ್ತಾರೆ. ಆದ್ರೆ ಈ ರೇಡಿಯೋ ಟೆಲಿಸ್ಕೋಪ್ಸ್ ನಿರಂತರವಾಗಿ ಹಗಲು ರಾತ್ರಿ ಅಂತಲ್ಲದೆ ಕೆಲಸ ಮಾಡ್ತಾ ಇರತ್ತೆ. ಇವು ರೇಡಿಯೋ ವೇವ್ಸ್ ನ ಡಿಟೆಕ್ಟ್ ಮಾಡುವ ಒಂದು ಸ್ಪೆಷಲೈಸ್ಡ್ ಆಂಟಿನಾ ಮತ್ತು ರೇಡಿಯೋ ರಿಸೀವರ್. ಇವು ನಮ್ಮ ಭೂಮಿಯಿಂದ ಕೆಲವೊಂದು ಲಕ್ಷಾಂತರ ಲೈಟ್ ಇಯರ್ಸ್ ದೂರದಲ್ಲಿರೋ ಗ್ರಹಗಳು, ನಕ್ಷತ್ರಗಳು, ನೆಬ್ಯುಲಾಸ್ ಮತ್ತು ಗ್ಯಾಲಕ್ಸೀಸ್ ಇಂದ ಬರೋ ರೇಡಿಯೋ ಸಿಗ್ನಲ್ಸ್ ನ ಡಿಟೆಕ್ಟ್ ಮಾಡುತ್ತೆ. ನಿಮಗ್ ಗೊತ್ತಾ, ಈ ನಮ್ಮ ಭೂಮಿ ಮೇಲಿರೋ ಅತ್ಯಂತ ದೊಡ್ಡ ರೇಡಿಯೋ ಟೆಲಿಸ್ಕೋಪ್ 500 meter ಅಪರ್ಚರ್ ಸ್ಪೆರಿಕಲ್ ಟೆಲಿಸ್ಕೋಪ್. ಇದರ ವ್ಯಾಸ ಬರೋಬ್ಬರಿ 500 meter ಇರುತ್ತೆ. ಇದು ಸೌತ್ ವೆಸ್ಟ್ ಚೈನಾದಲ್ಲಿದೆ.